ಅಲ್ಲಿ ಒಂದು ಮೂರ್ನಾಲ್ಕು ದನ ರಿಜೆಕ್ಟ್ ಆದವು ಕಾರಣ ಹೇಳ್ತೀನಿ ಕೇಳ್ರಿ ಒಂದು ಕಾರ್ಯ ಮಾಡಬೇಕಾದ್ರೆ ನೀನು ನಿಲ್ಸ್ತೀನಿ ಅಂದ್ಬಿಟ್ಟು ಊರಲ್ಲೇ ನೀನು ಹೇಳ್ಕೊಂಡು ಬಂದವಾಗ ನಾನೇನು ಮಾಡಬೇಕು ಹೇಳಪ್ಪ ಒಬ್ಬನ ಶ್ರೇಮಕ್ಕೋಸ್ಕರ ಸಾವಿರಾರು ಲಕ್ಷಾಂತರ ಜನ ನಾನು ಅನ್ಯಾಯ ಮಾಡಲ ಆ ಅವ್ರ ಊರಲ್ಲಿ ಚಾಲೆಂಜ್ ಮಾಡ್ಬಿಟ್ಟು ಅಂತ ಸ್ಟ್ರೈಕ್ ಮಾಡ್ತೀರಿ ಸಾಲಿದ ಯಾವನ ಯೂಟ್ಯೂಬರ್ ನಿಕ್ಕೊಂಡು ಏನೋ ಮಾತಾಡ್ತಾ ಇದ್ರ ಅಲ್ಲಿ ಏಯ್ ನಾನು ಕಾರ್ಯ ಮಾಡಕ್ ಬಂದಿತ್ತು ನೀನು ವೀಡಿಯೋ ಮಾಡಕ್ ಬಂದಿರೋದು ನೀನು ವೀಡಿಯೋ ನಾನು ಕಾರ್ಯ ಮಾಡಿಲ್ಲ ಅಂತ ನಾನು ಹೇಳ್ದೆ ಮೈ ಕೆತ್ಕೊಂಡು ನಿಜನಾ ವ್ಯೂಸ್ ಬೇಕಷ್ಟೇ ಯಾವನ್ ಎಕ್ಕೂಟು ಹೋಗ್ಲಿ ಅವನ್ ಆಡಾಗ್ ಹೋಗ್ಲಿ ಇವ್ರಿಗೆ ಬೇಕಾಗಿಲ್ಲ ಇವ್ರಿಗೆ ವ್ಯೂಸ್ ಬೇಕು ಕಮೆಂಟ್ಸ್ ಬೇಕು ಇದು ಬೇಕು ನಾನು ಏನು ಹೇಳ್ತೀನಿ ಅಂದ್ರೆ ಒಂದು ವೀಡಿಯೋ ಮಾಡೋದಲ್ಲ ಅಶ್ಲೀಲವಾಗಿ ವೀಡಿಯೋ ಮಾಡಿದ್ರು ಕೋಟಿಗಳು ಓಡ್ತದೆ ಏನು ಕೊಟ್ಟೆ ನೀನು ಸಮಾಜಕ್ಕೆ ಸಮಾಜಕ್ಕೆ ನಿಂದೇನು ಕೊಡುಗೆ ಏ ಅತ್ತೆ ಜನ ನೋಡ್ಲಿ ಸಾಕು ಇಬ್ರು ಬರ್ಲಿ ಇನ್ಸ್ಪಿರೇಷನ್ ಆಗಿ ಏನ್ ಹೇಳೋದ ಹತ್ತು ಸಾವಿರ ಜನ ಅಲ್ಕಾರ್ ನೋಡೋದ್ ಏನಕ ಹೌದೇನಣ್ಣ ಒಳ್ಳೇದೇ ಮಾಡ್ಬೇಕಂತ ಅಂದ್ಬಿಟ್ಟು ಇವತ್ ನಾನು ಹಳ್ಳಿಕಾರ ಧ್ವನಿ ಎತ್ತದಾಗ ನನಗೆ ಹಳ್ಳಿಕಾರ ಒಡಿಯ ಅಂತ ಕಾಡ್ಗೋಡಿ ಹುಡುಗರು ಕೊಟ್ರು ಕೊಟ್ಟಿದ ಅದ್ರನು ಮಾತಾಡಿದ್ರು ನೀನ್ ಯಾವ ಹಳ್ಳಿಕಾರ ಒಡಿಯ ನೀನ್ ಯಾವ ಜನ ಎಲ್ಲಾ ಅಂದ್ರು ಹಳ್ಳಿ ಹಳ್ಳಿಕಾರ ಜನಾಂಗದವ್ರೇ ನೆರೆಸಿದ್ರೆ ನಾವ್ ಬೇಡ ನಾವು ಅಡ್ಡ ಹಾಕಿದ್ದೀರಾ ಆಯ್ತಾ ಅವರು ಸಂಘಗಳವರು ಅವರು ಇದ್ಗಳು ಅವ್ರೆ ಅವ್ರವ್ರದೇ ಕೀರ್ನಾಟಕದ ನಾನು ಜಾತಿ ರಾಜಕಾರಣ ಮಾಡಿಲ್ಲ ನಾನು ಒಂದು ಸಮುದಾಯದ ಪರ ನಾನು ನಿಂತ್ಕೊಂಡಿಲ್ಲ ಹೌದಾ ಇವತ್ತು ನೀವೆಲ್ಲ ನಿಂತಿರೋರು ನೀವು ಯಾವ್ಯಾವ ಜಾತಿ ಅಂತ ಕೇಳ್ಕೊಂಡು ಕರ್ಕೊಂಡಿದ್ದೀನ ನಾನು ಏನಪ್ಪಾ ಇಲ್ಲ ನನ್ನ ಮನೆ ಹತ್ರ ದಿನಕ್ಕೆ ನೂರು ಜನ ಬರ್ತಾರೆ ಕೇಳ್ರಿ ನಾನು ಇದ್ದಾಗೂ ಒಂದೇ ನಾನು ಇಲ್ದಾಗ ಏನ ನಮ್ಮ ಮಾಲ್ ಕೆಲಸದಲ್ಲಿ ಇದ್ರೆ ಒಂದು ಬಿಟ್ಟರೆ ಮಿಗಿಲಾ ಟೈಮ್ ಏನ ಪ್ರತಿಯೊಬ್ಬರಿಗೂ ಜ್ಯೂಸ್ಗಳು ಬೇರೆ ಒಂದು ತಿಂಗ್ಳಿಗೆ ಹದಿನೈದಿಂದ ಇಪ್ಪತ್ತು ಸಾವಿರ ಆಗ್ತದೆ ಏನೋ ದೇವ್ರ ಅನುಕೂಲ ಮಾಡಿಕೊಟ್ರೆ ಒಂದೊಂದು ಟೈಮ್ ಊಟಕ್ಕೆ ಹೋಗ್ಬೋದು ಇಲ್ಲಾಂದ್ರೆ ಇಲ್ಲ ಏನಪ್ಪ ಹೇಳೋದ ನಮ್ಮ ಸ್ವಂತ ದುಡ್ಡಾಗಿ ನಾವು ಮಾಡ್ತಾ ಇರೋದು ಆಯಿತಾ ಯಾವುದು ಪುಕ್ಷೆ ದುಡ್ಡಲ್ಲ ಒಂದು ಇಷ್ಟೆಲ್ಲ ಮಾಡ್ಕೊಂಡು ಬಂದಾಗ ಹಳ್ಳಿ ಕಾರ್ ಅಂತ ಇದಂದು ಇದಕ್ಕೆ ಬೇರೆ ಅವರು ಹಾಕೊಂಡ ನಾನು ರಿಯಲ್ ಹಳ್ಳಿಕಾರ್ ಒಡಿಯ ನಾನು ದುಡ್ಡು ಕೊಟ್ಟು ಜನಕ್ಕೆ ಹೇಳಿ ಹಾಕ್ಸ್ಕೊಂಡಿದ್ದಲ್ಲ ಅಭಿಮಾನಕ್ ಕೊಟ್ಟಿದ್ದದು ಆಯಿತಾ ಅದಕ್ಕೆ ನಾನು ಅರ್ಹನಾಗಿ ನಾನು ನಡ್ಕೊಂಡಿದ್ದೀನಾ ಹಳ್ಳಿ ಕಾರ್ಕ್ ನಾನು ಏನು ಕೊಡುಗೆ ಕೊಟ್ಟಿದ್ದೀನಿ ಅನ್ನೋದು ಆ ಪರಮಾತ್ಮನ್ಗೆ ಗೊತ್ತು ಹೌದಾ ರಾತ್ರಿ ಆಗಲೂ ನಿದ್ದೆ ಹೋಗ್ದಿರ ಮೂರು ತಿಂಗಳು ಮೂರು ತಿಂಗಳು ಮುಂಚಿತವಾಗಿ ಓಡಾಡಿದ್ದವು ಹುಚ್ಚಿನಾಯಿ ತಿರ್ಸ್ದಂಗೆ ತಿರ್ಸಿದ್ರು ನನ್ನ ಅಣ್ಣ ಅಲ್ಲಿ ಹೋಗೋಣ ಲಕ್ಷ ಕೊಡ್ತಾನೆ ಗ್ಯಾರಂಟಿ ಅಣ್ಣ ಎರಡು ಲಕ್ಷ ಗ್ಯಾರಂಟಿ ಇವನು ಏನು ನನಗೆ ಏಯ್ ಬಂದಿದ್ದೆಲ್ಲ ಅಲ್ಲಿ ಮಾಡಿ ಉನ್ನತವಾಗಿ ಮಾಡೋಣ ಇನ್ನ ಅಂತ ನನ್ನ ಆಸೆ ಅರ್ಥ ಮಾಡಿರಿ ಲಕ್ಷ ಅಂದವನು ಹತ್ತು ರೂಪಾಯಿ ಇಲ್ಲ ಎಷ್ಟೋ ಖಾಲಿ ಹತ್ತು ರೂಪಾಯಿ ಇಲ್ಲ ಪ್ರೈಜ್ಗಳು ಒಪ್ಕೊಂಡ್ರು ಏನಂದ್ರೆ ದೇವರು ನನಗೆ ಒಂದು ಬುದ್ಧಿ ಕೊಟ್ಟ ಅದು ಪಾಂಪ್ಲೆಟ್ ಒಡಿಸಿಲ್ಲ ನಾನು ಒಡಿಸ್ಬಿಟ್ಟಿದ್ರೆ ನಾನು ಏನಪ್ಪ ಆಗೋದಾ ಇವತ್ತು ಕೇಳ್ತೀರಲ್ಲ ನೀವೆಲ್ಲನೂ ಪ್ರಶ್ನೆಗಳು ಹೇಳ್ತೀನಿ ಇವಾಗ ಕೊಟ್ಟಿರೋವ್ನ ಯಾರೋ ಕೊಡ್ದಿದ್ದವ್ನು ಯಾರೋ ಅಂತ ಹೇಳ್ತೀನಿ ಆಯಿತಾ ಇವತ್ತು ಮೇಯ್ನ್ ಕರೆಸಿದ್ದೆ ಅದ್ರಕ್ಕೆ ಯಾಕಂದರೆ ನಮಗೆ ಸಹಾಯ ಮಾಡಿದವನು ಸ್ಟೇಜ್ ಮೇಲೆ ಆಗಿಲ್ಲ ನಾನು ಅವ್ರಿಗೊಂದು ಗೌರವ ಮಾಡೋಕ್ಕಾಗಿಲ್ಲ ಆಯಿತಾ ಏನು ಎಲ್ಲ ಲೀಡ್ರ್ಗಳೇ ಎಲ್ಲ ಅಣ್ಣ ಚೇರ್ ಬಿಡೋಣ ಹಿಂಗೆ ನೋಡೋದು ಏನು ಇವಾಗ ಹ್ಞೂ ಆಯ್ತಣ್ಣ ಆಯ್ತಣ್ಣ ಯಾಕಂದರೆ ನಾವು ಕಾರ್ಯ ಮಾಡೋಕೆ ಬಂದಿದ್ದೀರಿ ಜಗಳ ಮಾಡೋಕ್ಕೆ ಬರೀಲ್ಲ ಬೆಳಗ್ಗೆನಿ ಇಂಕ ಚೆನ್ನಾಗಿರೋದು ಸಾಯಂಕಾಲ ಆದರೆ ಗುಂಪುಗಳು ಕಟ್ಟೋದಂತೆ ನಾನು ಕಾಲ ನಾನು ಪಿಚ್ ಬಿಟ್ಟು ಇಚ್ಕೋದ್ರೆ ತಾನೆಪ್ಪ ನಾನು ಇವೆಲ್ಲ ಯಾವಾಗಲೂ ಹುಡುಗರು ಹೇಳಕ್ಕೆ ಬರೋರು ಏಯ್ ಈ ಕಿವ್ಯಾಗ ಕೇಳಬೇಕು ಈ ಕಿವ್ಯಾಗ ಬಿಡಬೇಕು ಅಲ್ಲೇ ಬಿಟ್ಬಿಟ್ಟು ಒಳಗೆ ಬರಬೇಕು ಪಿಚ್ ಒಳಕ್ಕೆ ನಾನು ಹುಡುಗರು ಬೈದಿದ್ದೀನಿ ಯಾವನು ಮಿಸ್ ಕೊಡ್ದು ಅಂತ ಅವನಪ್ಪ ಯಾಕಂದ್ರೆ ನಾನು ಕಾದವರು ಬಂದರು ಆಗದಿದ್ದವ್ರು ಬಣ್ಣ ಅಣ್ಣ ನಮಸ್ಕಾರ ಬಿಟ್ಟರೆ ಅಣ್ಣ ನೀನು ಬಾಣ ಅಂತ ನಾನು ಯಾರನ್ನೂ ಕರೆದಿಲ್ಲ ಯಾಕೆ ಹೇಳ್ರೆ ಎಲ್ಲ ನಮ್ಮವ್ರೆ ಒಂದು ಚಿಕ್ಕ ಹುಡುಗನಿಂಗೆ ಕೈ ಇಡ್ದು ದೊಡ್ಡವ್ರವರ್ಕು ಎಲ್ಲ ನಮ್ಮವ್ರು ತಾನೇಪ್ಪ ಎಲ್ಲ ಹಳ್ಳಿಕಾರರು ಇದ್ ನೋಡಕ್ಕೆ ಬಂದವರೇ ತಾನೆ ನಾನು ಯಾರನ್ನ ಬಿಟ್ಕೊಳ್ಲಿ ಯಾರನ್ನ ಬಿಡ್ಲಿ ನಾನು ಎಲ್ಲರೂ ಎಲ್ಲರೂ ನಮ್ಮವ್ರೆ ಸುಮ್ಮನೆ ಹಿಂಗೆ ಕೈ ಎತ್ತಿ ಹಿಂಗೆ ಅಂದ್ರೆ ಅಭಿಮಾನಕ್ಕೆ ನಾನು ಸಾಯೋವರ್ಗು ನಾನು ಚಿರಋಣಿ ಏನು ಹೇಳೋದು ಆದ್ರೆ ನಾನು ಯಾವತ್ತೂ ಕಳ್ಕೊಳ್ಳೋಕೆ ನಾನು ರೆಡಿ ಇಲ್ಲ ಇವತ್ತೇ ಹೋಗ್ಬಿಟ್ರೆ ಈ ಪ್ರಾಣ ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ದೆ ಅನ್ನೋದು ಅನ್ಸ್ಕೊಂಡಿದ್ದೀನಾ ಸಾಕು ನನಗೆ ಆ ತೃಪ್ತಿ ಐತೆ ಆಯಿತಾ ನಾನು ದುಡ್ಡು ಮಾಡೋಕೆ ರೇಸ್ ಮಾಡಿಲ್ಲ ಆಯಿತಾ ಸರಿ ಇದು ಆಯಿತು ಬಸಪ್ನವ್ರು ಬಂದರು ಎಲ್ಲ ಆಯಿತು ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು ಏನಂದ್ರೆ ನಮ್ಮ ಪುಣ್ಯಕ ಇನ್ನೂರ ನಲವತ್ತು ಮೀಟ್ರ್ ನಾವು ಮಾಡಿದ್ರಿ ಪಿಚ್ಚು ಇನ್ನೂರ ನಲವತ್ತು ಮೀಟ್ರ್ ಮಾಡಿದ ಪಿಚ್ಚು ಏನಾಯಿತು ನಮ್ಗೆ ಅನುಕೂಲ ನಲವತ್ತು ಮೀಟ್ರಲ್ಲಿ ನಮ್ಗೆ ನೀರು ನಿಂತಿತ್ತು ನೋಡ್ರಿ ಅದನ್ನು ಬಿಟ್ಟು ಮುಂದಕ್ಕೆ ಮಾಡಿಬಿಟ್ರಿ ನಾವು ಏನು ನಾವು ಅಂದ್ಕೊಂಡಿದ್ದೀವಿ ಇನ್ನೂರು ಮೀಟ್ರ್ ಇನ್ನೂರು ಮೀಟ್ರ್ ನಡೆದೋಯ್ತು ಇನ್ನೂ ಹತ್ತು ಮೀಟ್ರ್ ಮುಂದಕ್ಕೆ ಎಕ್ಸ್ಟ್ರಾ ಬಿತ್ತು ಮಾಡಿ ನಾವು ರೇಸು ಮಾಡಿದ್ರಿ ಅದೇ ಹೇಳ್ದನಲ್ಲ ನಿಮ್ಗೆ ನಮ್ಗೆ ದನನ ಅವುಗಳ್ನ ಸೈಡ್ಗೆ ಹಾಕ್ಬೇಕು ಅನ್ನೋದಿಲ್ಲ ನೀನು ಕಾರ್ಯಕ್ರಮಕ್ಕೆ ಅಂದ್ಬಿಟ್ಟು ಊರಲ್ಲಿ ಹೇಳ್ಬಿಟ್ಟು ಬಂದಿದ್ಯಾ ಅಂದವಾಗ ನೀನನ್ನು ನಾನು ಬಿಡ್ಬೋದಾ ಅಲ್ಲಿ ಹೋಗಿ ಪಕ್ಕದಲ್ಲಿ ವೀಡಿಯೋ ಮಾಡಿ ಹೇಳ್ತಾವ್ರಂತೆ ಅವರು ಅವರು ಇದ್ಕೊ ಯಾವ್ದಪ್ಪ ನಮ್ಮ ದನ ಯಾವ್ದಪ್ಪ ಬಿಟ್ಟಿದ್ದೆ ನಾನು ರೇಸ್ಕಾ ನಮ್ಮ ನಮ್ದು ಇಲ್ಲ ನಮ್ಮವ್ರು ಅನ್ಬಿಟ್ಟು ಏನಾನ ಎಕ್ಸ್ಟ್ರಾ ಬರ್ಸಿದ್ನಾ ಇಲ್ಲ ನಾನು ಒಂದಡಿ ಮುಂದಕ್ಕೆ ಬಿಡ್ತಾ ಇದ್ನಾ ಏನಣ್ಣ ನಮ್ಕ ರಾತ್ರಿ ಆಗಲು ಕಷ್ಟ ಬಿದ್ದು ಕೃಷ್ಣಣ್ಣು ಜತೆಗಿದ್ದು ಮಾಡಿದ್ನು ಆಯಪ್ಪನ ದನೂ ಏನ ಸ್ಪೆಷಲ್ ಆಗಿ ಏನ ಮಾಡಿದ್ರಾ ನಿಮ್ ಬಾಯಿಗಳು ಹೆಂಗ್ ಬರ್ತದ ನಿಮ್ಕ ಆರೋಪಗಳು ಮಾಡಕ ನಿಮ್ಗೆ ಹೆಂಗ್ ಬರ್ತದೆ ಬಾಯಿಗಳು ಸಪ್ಲಮ್ಮನ ಅಲ್ಲಿ ಮುಂದೆ ಇಕ್ಕೊಂಡು ನಾವು ಮಾಡಿದ ಕಾರ್ಯಕ್ರಮ ಅನ್ಯಾಯಪ್ಪ ನ್ಯಾಯ ನೀನೇ ನೋಡ್ಬೇಕಮ್ಮ ನೀನೇನು ನೋಡ್ಬೇಕು ಅನ್ಯಾಯ ಪುನಾಯ ಯಾವ ರೇಸಲ್ಲೂ ಮಾಡಿಲ್ಲ ದೇವರು ನೀಕ್ಕಿ ಯಾವ ರೇಸಾಗೆ ಮಾಡವ್ರೆ ಹೌದಾ ಬಸಪ್ಪನವ್ರು ಕಾರ್ಸಿ ಇನಾಗ್ರೇಷನ್ ಮಾಡಿ ಮನೆಗೆ ಕಳ್ಸವ್ರೆ ನಾಲ್ಕು ದಿನ ಇಟ್ಕೊಂಡು ಮಾಡವ್ರೆ ಯಾರನ್ನ ಏನಕ್ಕ ನಾವು ಮಾಡೋ ಕೆಲಸ ನ್ಯಾರವಾಗಿ ಇದ್ರೆ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು ಏನಣ್ಣ ಇನ್ನೂ ಒಂದು ಹೇಳ್ತೀನಿ ಕೇಳ್ರಿ ಪೊಲೀಸವ್ರು ನಿಕ್ಕಿ ಬಂದೋಬಸ್ತ್ ಮಾಡಿ ಮಾಡ್ಬೋದು ಎಲ್ಲರೂ ನಾವು ಎಲ್ಲಿ ಪೊಲೀಸವ್ರನ್ನ ಒಬ್ರನ್ನ ಒಡೀರಿ ಅಂತ ಹೇಳಿಲ್ಲ ನಮ್ಮ ಜನ ನೋಡೋಕೆ ಬಂದವರು ಎಲ್ಲ ನಮ್ಮವ್ರೆ ಅಣ್ಣ ಅನುಸರಣೆ ಮಾಡ್ರಿ ಅಣ್ಣ ಅಷ್ಟೇ ಅನುಸರಣೆ ಮಾಡಿದ್ರು ಜನನೂ ಆಯ್ತಾ ಜನ ಇಲ್ದಿದ್ದು ಏನೂ ನಡೆಯೋಲ್ಲ ಜಾತ್ರೆನೇ ನಡೆಯೋಲ್ಲ ಒಂದು ದಿನಕ್ಕೆ ಅರವತ್ತು ನಿಂಕ ಎಂಬತ್ತು ಸಾವಿರ ಜನ ಬಂದೋಗೋವ್ರೆ ನಾಲ್ಕು ದಿನ ಕಾಲಕ್ಕೆ ಎಷ್ಟಾಯ್ತು ಎರಡು ಲಕ್ಷ ಜನ ಸೇರ್ಬೇಕಂದ್ರೆ ಏನು ಸುಮ್ಮನೆನಾ ಏನಣ್ಣ ಏನು ಹೇಳೋದು ರೂಪಾಯಿ ಹಾಕ್ಬಿಟ್ಟು ಹೋಗಿದ್ರಿ ಎರಡು ಲಕ್ಷ ದುಡ್ಡು ಅಲ್ಲೇ ಬಂದುಬಿಡೋದು ನನಗೆ ರೂಪಾಯಿ ಅಲ್ಲಿ ಹಾಕ್ಬಿಟ್ಟಿದ್ರಿ ಹೌದಾ ದುಡ್ಡು ಮಾಡಿದ ಆಮೇಲೆ ಊಟದ ವ್ಯವಸ್ಥೆ ಮಾಡಿದ್ರಿ ಮೂರು ತಂಡ ಓಡೋಗಿರೋದು ಅಡುಗೆ ಮಾಡೋ ಭಟ್ರುಗಳು ಆ ಮೇಯ್ನ್ ಒಪ್ಕೊಂಡಿರೋ ಯಪ್ಪನ ಮಾತ್ರ ಅವನೇ ಅವ ಜೊತೆ ಬಂದವರೆಲ್ಲ ಇವ ಬರ್ತೀನಿ ಅನ್ನೋದು ಓಡ್ಬಿಡೋದು ಏಯ್ ಆ ಮಾತುಗಳು ಕೇಳೋಕ್ಕಾಗಲ್ಲ ಹಾಕೋ ಬಳಿ ಮಗನೇ ಏಯ್ ಇಕ್ಕ ಏನು ಅವರೇ ಹೋಗಿ ಎತ್ಕೊಳೋದು ಒಂದೊಂದು ಒಂದು ಎಲೆ ಬಂದುಬಿಟ್ಟು ಎರಡೂವರೆ ರೂಪಾಯಿ ಎರಡು ಕಾಲು ರೂಪಾಯಿ ಅಲ್ಲೇನಪ್ಪ ಮೂರು ಮೂರು ಎಲೆ ಇಕ್ಕೊಂಡು ನಾಲ್ಕು ನಾಲ್ಕು ಎಲೆ ಇಕ್ಕೊಂಡು ಅನ್ನ ತಿಂದವ್ರೆ ಏನಣ್ಣ ಧರ್ಮ ಕರ್ಮ ಬೇಡ ನಿಮ್ಮಕಾ ಒಂದು ಎಲೆ ಖಾಲಿ ಆಗೋದ್ರೆ ತಂದು ಕೊಟ್ಟಿದ್ದೀರಾ ಯಾರನ್ನ ಕಾರ್ಯಕ್ರಮದಾಗ ಏನಪ್ಪ ನಾನು ಹೇಳೋದು ಅಕ್ಕಿ ಮುಟ್ಟೆ ಖಾಲಿ ಆಗೋದ್ರೆ ಹೋಗೋದು ಹೊಸಕೋಟೆಗೆ ಹಾಕೊಂಬರೋದು ಏನು ಖಾಲಿ ಆಗೋದ್ರೆ ಹಂಗೆ ಆ ಹೊಸೂರು ಅವರು ಅಪುಣ್ಯಾತ್ಮನು ಆತನ ಹೆಸರು ಏನಪ್ಪ ಸತೀಶ್ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ನಾನು ಆತನಿಗೆ ಧನ್ಯವಾದ ತಿಳಿಸ್ತೀನಿ ಮೂರು ದಿನ ಮುಂಚಿತವಾಗಿ ಫೋನ್ ಹಾಕಿ ನಮ್ಗೆ ತಂದು ಒಂದು ಲಾರಿ ಈ ತರಕಾರಿ ಹಾಕ್ಬಿಟ್ಟು ಹೋದ ದಯವಿಟ್ಟು ವೀಡಿಯೋ ನೋಡಿದ್ರಪ್ಪ ನನಗೆ ಫೋನ್ ಹಾಕೋ ನಿನಗೊಂದು ಮೆಮೆಂಟ್ ಹೊಸ ನಾವು ತಲುಪಿಸ್ಬೇಕು ಒಂದು ಗೌರವ ನೋಡ್ರಿ ಕಷ್ಟ ಬಿದ್ದವನು ಎಲ್ಲೋ ಹೋಗ್ಬಿಟ್ಟ ಹಿಂದ್ಕ ಒಂದು ಉಪ್ಪು ಕಾಲು ತಂದು ಹಾಕ್ದಿರೇ ಇರೋನು ಆದ ಅಲ್ಲಿ ಅಲ್ಲ ಜನಕ್ಕೆ ಗೊತ್ತು ಬಸವಣ್ಣಕ್ಕೆ ಗೊತ್ತು ಏನು ನಾನು ಹೇಳ್ತೀನಿ ಅಂದರೆ ಇನ್ನೊಬ್ಬರನ್ನ ಗದರಿಸಿ ಮಾತಾಡೋಕಿನ್ನ ಮುಂಚೆ ನಮ್ಗೆ ನಾವೇನು ನಾವೇನು ಮಾಡಿದಿರಿ ಕಾರ್ಯಕ್ರಮಕ್ಕೆ ಅನ್ನೋದು ಬೇಕಲ್ಲಣ್ಣ ಮನುಷ್ಯತ್ವಕ್ಕೆ ಅನ್ನೋ ಐತ ಆತ್ಮಕ್ಕನ ದೇವ್ರ ಐತೆ ಅಣ್ಣ ನಾವು ಮಾಡೋದು ತಪ್ಪು ನಮ್ಮ ಆತ್ಮಕ್ಕೆ ಗೊತ್ತಾಗಲ್ಲ ಏಯ್ ನೀನು ಮಾತಾಡ್ತಾ ಇರೋ ತಪ್ಪು ನೀನು ಮಾಡ್ತಾ ಇರೋ ತಪ್ಪು ಅಂತ ಇದ್ರ ಕಣ ದೇವ್ರು ಬೇಕಾ ನೀವು ನೇರವಾಗಿ ನಡೆದು ಬಿಟ್ರೆ ನಾವು ಬದುಕೋದೆ ಸಾಕ್ಷಿ ನಾನು ಅವತ್ತಿನ ಏನು ಹೇಳೋದು ನಾವು ಬದುಕೋದೆ ನಮ್ಗೆ ಸಾಕ್ಷಿ ನೂರು ಜನ ಹಳ್ಳಾಗ್ದರಂತೆ ಇವನು ದುಬ್ಬಬೇಕು ಅಂತ ಆಗೀತ ಆಗೀತ ಅವರೇ ಬಿದ್ದೋದ್ರಂತೆ ಅವ್ರ ಮೇಲೇನೆ ಬಿದ್ದೈತಂತೆ ಮಣ್ಣು ಅರ್ಥ ಅಂದರೆ ನಾವು ಇನ್ನೊಬ್ಬನೂ ಹಾಳಾಗಿ ಹೋಗ್ಲಿ ಅಂತ ಆಗಿದ್ರೆ ನಾವೇ ಹೋಗೋದು ಹಾಳಾಗಿ ಹೌದಾ ಅಲ್ಲಿ ಕೆಡಿಸ್ಬೇಕಂತ ಬಂದವರು ಅವ್ರಿಗೆ ಸಿಗ್ತಾ ಉತ್ತರಗಳು ಇವಾಗ ಏನು ಎತ್ತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡೋದಂದ್ರೆ ಎಷ್ಟ ಐತೆ ಕಷ್ಟ ಒಂದು ಮದುವೆ ಮಾಡ್ಬೇಕಂದ್ರೆ ಖಾಲಿ ಅವನ ಸಂಬಂಧಿಕರ್ಕ ಅವ್ನ ಬಂಧುಗಳ್ಕ ಹೇಳ್ತಾನೆ ಆಯಿತಾ ಒಂದು ಊರಲ್ಲಿ ಒಂದು ಊರ ಹಬ್ಬ ಮಾಡ್ಬೇಕಂದ್ರೆ ಅವ್ರ ಊರವ್ರು ಕೇಳ್ಕೊತಾರೆ ಇದು ಇಡೀ ನಮ್ಮ ರಾಜ್ಯಕ್ಕೆ ಸೇರಿ ನಾವು ಮಾಡಿದ್ದಲ್ಲ ನಿಮ್ಮ ಕೈಯೇಗಿದ್ರು ಸಪೋರ್ಟ್ ಮಾಡಿರಿ ಅಂದ್ರೆ ಹಿಂಗ ಹಾಂ ಬಾಯಿ ಬಿಟ್ಟರೆ ಆರೋಪಗಳು ಮಾಡೋದು ಯಾರನ್ನ ಬಿ ಜೆ ಪಿ ಲೀಡರ್ ಬಂದರೆ ಬಿ ಜೆ ಪಿ ಕಡೆ ಹೋಗಿ ತಗೊಂಡ್ಬಿಟ್ಟವ್ನಪ್ಪ ಇಪ್ಪತ್ತು ಲಕ್ಷ ಹಾಂ ಈ ಕಾಂಗ್ರೆಸ್ ಅವ್ರು ಹಾಂ ಆಗಪ್ಪ ಇಲ್ಲಿ ಹೋಗಿ ತೊಗೊಂಡ್ಬಿಟ್ಟವ್ನೇ ಹಾಂ ಜೆ ಡಿ ಎಸ್ ಅವ್ರು ಬೇಡ ಅಲ್ಲಿ ತಗೊಂಬಿಟ್ಟವನೇ ಹಿಂಗೆ ಹಿಂಗೇನಾ ನಾನು ಪಕ್ಷ ಅಂತ ಹೋಗಿಲ್ಲ ಪಕ್ಷ ಅಂತ ಹೋಗಿದ್ರೆ ಆ ಪಕ್ಷದ ಸೀಮಿತವಾಗಿ ಜನ ಬರೋರು ಹೌದಾ ಎಲ್ಲ ಜನ ಬರೋರಾ ನನಗೇನಿತ್ತೇಳು ಎಲ್ರಿಗೂ ತಲುಪಬೇಕಂದ್ರೆ ಇವತ್ತು ಪ್ರತಿಯೊಂದು ಯುವಕರ ಮನ್ಸಲ್ಲಿ ನಾನು ಇದ್ದೀನಿ ನಾನು ಕಷ್ಟ ಸಾಕು ನಾನು ಏನು ಗೆದ್ದಿದ್ದೀನಿ ಅಂದರೆ ಒಂದು ನಿಸ್ವಾರ್ಥ ಪ್ರೀತಿ ಗೆದ್ದುಕೊಂಡಿದ್ದೀನಿ ಹೌದಾ ನನ್ನನ್ನು ಟೀಕೆ ಮಾಡ್ದವನೇನೇನೆ ಅದು ಹೇಳಕ್ಬಾರ್ದು ಕಾಲಕ್ಕೆ ಬಿದ್ದ್ಬಿಟ್ಟವ್ರೆ ಅಣ್ಣ ತಪ್ಪಾಗೋಯ್ತಣ್ಣ ನಿನ್ನ ಬಗ್ಗೆ ಹೇಳ್ದು ಸೂಳೆ ಮಕ್ಳು ಎಲ್ಗ ಬೈಕೊಂಡವ್ರೆ ದೇವರಣೆ ಇದು ನಾನು ಹೇಳಕ್ಕೆ ನನ್ಗೆ ಎಮ್ಮೆ ಯಾಕಂದ್ರೆ ನಮ್ಮನ್ನು ತೆಗ್ದವನೇ ನಮ್ಮನ್ನು ಹೊಗಳತಾವ್ನೆ ಅಂತ ಅಂದಮೇಲೆ ಅದ್ರ ಕಾನ ಬಿರ್ದು ಬೇಕಾಗಿಲ್ಲ ಹೌದೇನಣ್ಣ ಅದ್ರ ಕಾನ ಇನ್ನು ಪ್ರಶಂಸೆನೆ ಬೇಡ ಹೌದಾ ಒಂದು ಅವಾರ್ಡ್ ಕೊಟ್ಟಷ್ಟು ಅದು ಹೇಳಕ್ಕೆ ಸಾಧ್ಯ ಇಲ್ಲ ಹೌದಾ ಅವಾಗ ಅವ್ರ ಮನಸಲ್ಲಿ ನಾವು ಇರ್ತೀರಿ ಹೌದಾ ಅದ್ರಕ್ಕ ದುಡ್ಡು ಕೊಟ್ಟು ಜನಾನು ಸೇರಿಸಿಲ್ಲ ನಾನು